ಅಲ್ಲ, ಈಗ ಓದ್ಕೊಳೋದ್ ಬಿಟ್ಟು ಏನ್ ಮಾಡ್ತೀಯಾ? ಸರಿ, ಓ ಈಗ ಸರಿ ಓದ್ಕೊಳಲ್ಲ ಅಂದ್ರೆ ಏನ್ ಮಾಡ್ತಿ? ಟಿವಿ ನೋಡ್ತೀಯ ತಾನೆ? ಓಕೆ, ಬಟ್ ಓದ್ಕೊಳೋದ್ ಬೇಡ. ಯಾಕೆ ಓದ್ಕೊಳೋದಂದ್ರೆ ನಿನ್ಗೆ ಅಳು? ಓದ್ಕೊಳೋದಂದ್ರ ಅಲ್ಲ, ಈಗ ಡೈಲಿ ಊಟ ಮಾಡ್ತಿರ ತಾನೆ, ಡೈಲಿ ಬಿಸ್ಕೆಟ್ ತಿಂತಿರ ತಾನೆ, ಡೈಲಿ ಫ್ರೂಟ್ಸ್ ತಿಂತಿರ ತಾನೆ, ಹಂಗೆ ಡೈಲಿ ಓದ್ಕೋಬೇಕಲ್ವಾ? ಎಲ್ಲಿ ಓದ್ಕೊಂಡಿದ್ಯ ನೀನು? ಓದದೆ ಯಾವತ್ತು? ಇವತ್ತೆಲ್ಲಿ ಓದಿದ್ದೀರಾ? ಅವಾಗಿಂದ ಇವಾಗ ಓದ್ಬೇಕಾ? ಡೈಲಿ ಓದ್ಬೇಕಾ? ಹ ಡೈಲಿ ಓದ್ಬೇಕಂದ್ರೆ ನಾವ್ ಏನ್ ಮಾಡೋಣ? ಬೋರಿಂಗ್ ಅಲ್ಲಿ ಇವನ್ಗೆ ಹೇಳಲ್ಲ ಮತ್ತೆ ದಿನಲ್ವಾ ಅಕ್ಕ ಬೇರೆ ಅವ್ನ್ ಅವ್ನ್ ಅವನ್ನೆಲ್ಲ ಬಿಡ್ಸಿದ್ರೆ ನನ್ಗೆ ಹೇಳ್ತಾರೆ ಕೈ ಎಲ್ಲ ನಂಗೆ ಹಿಂಸೆ ಕೊಡ್ತಾರ, ಅದಕ್ಕೆ ನಾನು ಇದು ಮಾಡೋದೇ ಇಲ್ಲ. ಮತ್ತೇನ್ ಮಾಡ್ತೀಯಾ? ಎಷ್ಟೇ ಮಾಡಲ್ಲ ಅಷ್ಟೇ. ಓದ್ಕೊಂಡ್ರು ಓದ್ಕೊಳಲ್ಲ, ಮತ್ತೆ ಬಿದ್ರು ಬೀಳಿ ಓದ್ಕೊಳೋದ್ ಇಷ್ಟನೇ ಆಗಲ್ವ ನಿಂಗೆ? ಮತ್ತೇನ್ ಮಾಡ್ತೀಯ ದೊಡ್ಡವಳಾದ್ಮೇಲೆ? ಕೆಲ್ಸ ಸಿಗಲ್ವಲ್ಲ ಚೆನ್ನಾಗಿ ಓದ್ಕೊಂಡ್ಲಿಲ್ಲ ಅಂದ್ರೆ? ಕೆಲ್ಸ ಸಿಗದೆ ಬೇಡ, ಎಲ್ಲ ಪಾಪನ ಅಡ್ಗೆ ಮಾಡ್ಕೊಳ್ಳಿ. ಈಗ ಮತ್ತೆ ಯಾರು ದುಡ್ಡು ಕೊಡ್ತಾರೆ ನಿನ್ಗೆ? ನಿನ್ಗೆ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ದುಡ್ಡು ಇರಲ್ಲ, ಯಾರು ಕೊಡ್ತಾರೆ ದುಡ್ಡು? ನೀನ್ ದುಡ್ಡು ಅದು ಕ್ಲಾಸ್ ಅಲ್ಲಿ ಬರೆಯೋದು, ಆಮೇಲೆ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಸರಿ ಸರಿ, ಒಂದ್ ನಿಮಿಷ ತಡಿ. ಈಗ ಓದ್ಲಿಲ್ಲ ಅಂದ್ರೆ ಕೆಲ್ಸ ಸಿಗಲ್ಲ, ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ದುಡ್ಡು ಸಿಗಲ್ಲ, ಮತ್ ನಿನ್ಗೆ ಬೇಕಾದ್ದೆಲ್ಲ ಹೆಂಗ್ ತಗೊಂತೀಯ? ಯಾರ್ ಕೊಡಿಸ್ತಾರೆ? ಪಪ್ಪಗ ಅವಾಗ ವಯಸ್ಸಾಗಿರುತ್ತೆ, ಪಪ್ಪ ಹತ್ರ ದುಡ್ಡು ಇರಲ್ವಲ್ಲ. ಓ ಹಂಗಾರೆ ಚೆನ್ನಾಗಿ ಕೆಲಸ ಮಾಡೋ ಹುಡುಗನ್ನ ನಿಂಗೆ ಗಂಡ ಆಗಿ ತರ್ಬೇಕು ನಾವು. ನೀನ್ ಮಾತ್ರ ಓದಲ್ಲ. ಸರಿ ಕಣ, ಈ ಬರಲ್ಲ.